ಇವರು ಎಸ್ ಐ ಟಿ ಮೇಲೆ ನಂಬಿಕೆ ಇಟ್ಕೋಬೇಕಲ್ವ? ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಟ್ಕೊಳ್ಳೋದು, ಇನ್ಯಾರ ಮೇಲೆ ನಂಬಿಕೆ ಇಟ್ಕೊಳ್ಳೋದು? ಎಲ್ಲ ಕ್ರಿಮಿನಲ್ ಅಫೆನ್ಸಸ್ಗಳನ್ನೆಲ್ಲ ಎನ್ಕ್ವೈರಿ ಇನ್ವೆಸ್ಟಿಗೇಟ್ ಮಾಡೋರು ಯಾರು? ಯಾರ್ರಿ? ನಮ್ಮ ಪೊಲೀಸ್ ಅಲ್ವಾ? ಮತ್ತು ಈ ಎಸ್ ಐ ಟಿ ಆಗಿರೋದು ಯಾವ ಪೊಲೀಸು? ಹಾಂ, ಅವ್ರಿಗೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ವಾ? ನಾವು ಈ ಸಿ ಬಿ ಐ ಕೊಟ್ಟಿದ್ವಲ್ಲ, ಡಿ ಕೆ ರವಿ ಕೇಸ್ ಕೊಟ್ಟಿದ್ದು ಏನಾಯಿತು? ಹಾಂ, ಇದು ಲಾಟ್ರಿ ಕೇಸ್ ಕೊಟ್ಟಿದ್ದು ಏನಾಯಿತು? ಜಾರ್ಜ್ ಕೇಸ್ ಕೊಟ್ಟಿದ್ದು ಏನಾಯಿತು? ಎಂಥ ಪರೇಶ್ ಮೆಸ್ತಾ ಕೇಸ್ ಕೊಟ್ಟಿದ್ದು ಏನಾಯಿತು? ಹಾಂ, ಒಂದಾದರೂ ಶಿಕ್ಷೆ ಆಯಿತಾ? ಸೊ ಹಾಗಂತೇಳಿ ನನಗೆ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಕ್ ಹೋಗಲ್ಲ, ಬಟ್ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ, ಎಸ್ ಐ ಟಿ ಮೇಲೆ ನಂಬಿಕೆ. ಏ, ನೀನೇ ಕೇಳ್ತಾ ಇದೆ ಈ ಕಡೆ ತಳೆಯ, ಏ ಅವರು ಆದ್ಮೇಲೆ ನೀನು. ನಾನು ಆಮೇಲೆ ಕೇಳು ಅಂತ ಹೇಳಿದ್ದೆ. ಡಿ ಕೆ ಶಿವಕುಮಾರ್ ಅವರ ಇನ್ವಾಲ್ವ್ಮೆಂಟ್ ಈ ಕೇಸ್ನಲ್ಲಿ ಇರೋ ಕಾರಣಕ್ಕೆ, ಯಾರ ಇನ್ವಾಲ್ವ್ಮೆಂಟು ಇಲ್ಲ ಇದರಲ್ಲಿ, ಯಾರ ಇನ್ವಾಲ್ವ್ಮೆಂಟು ಇಲ್ಲ. ಗೊತ್ತಾಯ್ತಾ? ಡಿ ಕೆ ಶಿವಕುಮಾರ್ ಇನ್ವಾಲ್ವ್ಮೆಂಟು ಇಲ್ಲ, ನನ್ನ ಇನ್ವಾಲ್ವ್ಮೆಂಟು ಇಲ್ಲ, ಯಾರ ಇನ್ವಾಲ್ವ್ಮೆಂಟು ಇಲ್ಲ. ಕಾನೂನು ಪ್ರಕಾರ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ನನಗೆ ನಮ್ಮ ಪೊಲೀಸ್ನವ್ರ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಸತ್ಯಾಸತ್ಯತೆಗಳನ್ನು ಪತ್ತೆ ಹಚ್ತಾರೆ ಅಂತ. ರೇವಣ್ಣ ಅವರ ಬಂಧನದಲ್ಲಿ ರಾಜಕೀಯ ಹಸ್ತಕ್ಷೇಪ ಇದೆ, ಅಲ್ಲಿ ಪ್ರಕರಣನೇ ಇಲ್ಲ, ಆದರೂ ಬಂಧಿಸಿದರೆ ಅನ್ನೋ ಒಂದು ಏನು ಹಸ್ತಕ್ಷೇಪ? ಮತ್ತು ಆಗಿದ್ಮೇಲೆ ಆಂಟಿಸಿಪೇಟ್ರಿ ಬೇಲ್ ಯಾಕೆ ಮೂವ್ ಮಾಡಿದ್ರು? ಏನು ಕೇಸ್ ಇಲ್ಲ ಅಂದಮೇಲೆ ವೈ ಈ ಆಂಟಿಸಿಪೇಟ್ರಿ ಬೇಲ್ ಅಪ್ಲಿಕೇಶನ್ ಇಸ್ ರಿಜೆಕ್ಟೆಡ್ ಬೈ ದಿ ಕೋರ್ಟ್? ಏನು ಕೇಸೇ ಇಲ್ಲ ಅಂದಮೇಲೆ ಆಂಟಿಸಿಪೇಟ್ರಿ ಬೇಲ್ ಕೊಡಬೇಕಾಗಿತ್ತಲ್ವೇನ್ರಿ? ಏಪ್ಪ ಕೋರ್ಟ್ ಹೇಳ್ರಿ, ನೀವು ಏನೇನೋ ಮಾತಾಡ್ತೀಯಲ್ಲಪ್ಪ. ಅಲ್ಲಪ್ಪ, ಆಗಂದ್ಮೇಲೆ ಎಫ್ ಐ ಆರ್ ನೋಡಿದ್ಮೇಲೆ ಸುಳ್ಳು ಎಫ್ ಐ ಆರ್ ಅಂದಮೇಲೆ ಯಾಕೆ ಆಂಟಿಸಿಪೇಟ್ರಿ ಬೇಲ್ ರಿಜೆಕ್ಟ್ ಆಯಿತು? ನಾ ಲಾಯರು, ನೀನು ಲಾಯರಾ? ಸುಮ್ಮನೆ ನಡೀಬೇಕು.